ಸುಮತಿ ಸಲಹು ಸತಿ ಮನದೊಡತಿ ನಿಜ ಗೆಳತಿ ಜೀವನದ ಸಾರಥಿ ಸೌಭಾಗ್ಯವತಿ ಸೌಭಾಗ್ಯವತಿ ಸುಮಸುಮತಿ ಸಲಹಸತಿ ಮನದೊಡತಿ ನಿಜ ಗೆಳತಿ ಜೀವನದ ಸಾರಥಿ ಸೌಭಾಗ್ಯವತಿ 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 ಕಲ್ಯಾಣ್ ಏನ್ರಿ ಇದು ಯಾಕೆ ಇಷ್ಟೊಂದು ಗಾಬರಿಂದ ಓಡ್ ಬರ್ತಾ ಇದ್ದೀರಾ ಅಲ್ಲ ಏನಿದು ಮುಖ ಎಲ್ಲ ಬೆವರ್ತು ಬಿಟ್ಟಿದೆ ಜ್ಯೂಸ್ ಏನಾದರೂ ತರಿಸ್ಲಾ ಬೇಡ ಪಟೇಲ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಈ ಪ್ರಾಬ್ಲಮ್ ಇಂದ ನೀವೇ ನನ್ನನ್ನು ಬಚಾವ್ ಮಾಡಬೇಕು ರಿಲ್ಯಾಕ್ಸ್ 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 ಮೊದಲು ವಿಷಯ ಏನು ಅಂತ ಹೇಳಿ ಏನು ಪ್ರಾಬ್ಲಮ್ಮು ಪಟೇಲ್ರೆ ಆ ಅರುಂಧತಿ ಚಿಕ್ಕ ಹುಡುಗಿ ಏನು ಮಾಡ್ತಾಳೆ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ನಮ್ಮ ಕಮಿಷನರ್ ಹತ್ರನೇ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಹೌದು ಪಾಟೀಲ್ರೆ ಅವಳು ನನಗೆ ಅವಾಸ್ ಆಗ್ತಾ ಇದ್ದಾಳೆ ನೀವು ಆ ಬಾಬುನ ರಿಲೀಸ್ ಮಾಡದೇ ಇದ್ರೆ ಕೆಲಸ ಕಳ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾಳೆ ಈಗ ಏನು ಮಾಡೋದು ಪಾಟೀಲ್ರೆ ಏನು ಮಾಡೋದು ಅಂತ ನನ್ನನ್ನೇ ಕೇಳಿದ್ರೆ ಏನು ನಿಮ್ಮ ಮಾತಿನ ಅರ್ಥ ಆ ಬಾಬುನ ಬಿಟ್ಬಿಡ್ಬೇಕು ಅಂತನಾ ರೀ ಕಲ್ಯಾಣ್ ಏನೇ ಕೆಲಸ ಮಾಡಿದ್ರು ಒಂದು ಮುಂದಾಲೋಚನೆ ಇರಬೇಕು ಹುಚ್ಚು ಚಕ್ ಡಿಸಿಷನ್ಸ್ ತಗೊಂಡ್ರೆ ಹೀಗಾಗೋದು ನಾನು ಮೊದಲೇ ಹೇಳಿದೆ ಆ ಬಾಬುನ ಇಟ್ಕೊಳ್ಳೋದು ಡೇಂಜರ್ ಅವನ್ನ ಮುಗಿಸ್ಬಿಡೋಣ ನಮಗೆ ಪ್ರಾಬ್ಲಮ್ ಅಂತ ಈಗ ಆ ಬಾಬುನ ಬಿಟ್ರೆ ಅವನು ಸ್ಟ್ರೈಟ್ ಆಗಿ ಕೋರ್ಟ್ಗೆ ಹೋಗ್ತಾನೆ ನಿಮ್ಮ ಹೆಸರು ಹೇಳ್ತಾನೆ ನನ್ನ ಹೆಸರು ಹೇಳ್ತಾನೆ ನೀವು ಕೆಲಸ ಕಳ್ಕೊತೀರಾ ಶಿವನಂಜ ಜೈಲಿಂದ ಹೊರಗೆ ಬರ್ತಾನೆ ನಾನು ಜೈಲಿಗೆ ಹೋಗ್ತೀನಿ ನೋಡ್ರಿ ನೀವು ಕೆಲಸ ಕಳ್ಕೊಳ್ಳೋಕೆ ರೆಡಿ ಇರ್ಬೋದು ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇಲ್ಲ ಪಾಟೀಲ್ರೆ ಸ್ವಲ್ಪ ನನ್ನ ಪೊಸಿಷನ್ ಅರ್ಥ ಮಾಡ್ಕೊಳ್ಳಿ ಆ ಬಾಬು ಮನೆಯವರು ಅರುಂಧತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಕೋರ್ಟಲ್ಲಿ ಬಂದು ಬಾಬುನ ಅವ್ರ ಮನೆಯಿಂದ ನಾನೇ ಕರ್ಕೊಂಡೋಗಿದ್ದು ಅಂತ ಹೇಳ್ಬಿಟ್ರೆ ಆಗ ನನ್ಗತಿ ಓ ನಿಮಗೆ ಆ ಬಾಬು ತಾಯಿ ತಂಗಿ ಇವ್ರ ಹೇಳಿಕೆ ಬಗ್ಗೆ ಭಯನಾ ಏನು ಹೆದರ್ಕೋಬೇಡಿ ಅವ್ರ ಬಾಯಿ ಹೇಗೆ ಮುಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅವರು ಸಾಕ್ಷಿ ಹೇಳೋದಿಲ್ಲ ಅಷ್ಟ್ಯಾಕೆ ಕೋರ್ಟ್ಗೆ ಬರೋದಿಲ್ಲ ಬಾಯಿ ಮುಚ್ಚು ಮನೆಗೆ ಬಂದವ್ರ ಹತ್ರ ಮಾತಾಡೋ ರೀತಿನ ಇದು ಪಾರ್ವತಿ ಈ ಮನೆ ಮಗಳು ನೆನಪಿರ್ಲಿ ಪಾರ್ವತಿ ವೀರಭದ್ರ ಅವನೇನೋ ಚಿಕ್ಕವನು ಆ ಥರದಲ್ಲಿ ಮಾತಾಡ್ಬಿಟ್ಟ ನೀವು ಮನಸ್ಸಿಗೆ ಏನು ಹಚ್ಕೋಬಿಡಿ ನಿಮ್ಮ ಮನೇಲಿ ಮರ್ಯಾದೆ ತೆಗೆಸ್ಕೊಳ್ಳೋದು ನಮ್ಗೇನು ಹೊಸ್ತಲ್ಲ ಬಿಡಿ ಅವಾಗ ಅಪ್ಪ ಈಗ ಮಕ್ಕಳು ಇರಲಿ ಬಿಡಿ ವೀರಭದ್ರ ನಿಮ್ಮಿಬ್ಬರನ್ನು ನಮ್ಮ ಮನೇಲಿ ನೋಡಿ ತುಂಬ ಸಂತೋಷ ಆಗ್ತಾ ಇದೆಯಪ್ಪ ನೀವಿಬ್ರು ಯಾವಾಗಲೂ ಹೀಗೆ ನಗ್ನಗ್ತಾ ನಮ್ಮ ಮನೆಗೆ ಬರ್ತಾ ಇರಬೇಕು ಬನ್ನಿ ಕೂತ್ಕೊಳ್ಳಿ ಇರಲಿ ಪರವಾಗಿಲ್ಲ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿ ಸಂಬಂಧ ಬೆಸೆಯೋದಕ್ಕಂತ ಬರಲಿಲ್ಲ ಅದಕ್ಕೆ ನನ್ನ ಹತ್ರ ಸಮಯನೂ ಇಲ್ಲ ಇದು ನನ್ನ ಮಗಳ ಮದುವೆ ಲಗ್ನಪತ್ರಿಕೆ
ಸಂತೋಷ ಅಪ್ಪ ತುಂಬಾ ಸಂತೋಷ ಅರುಂಧತಿ ಮದುವೆಗೆ ನಾನು ಖಂಡಿತ ಬರ್ತೀನಿ ಈ ಲಗ್ನ ಪತ್ರಿಕೆ ಕೊಡ್ತಾ ಇರೋದು ನೀವು ಮದುವೆಗೆ ಬರಲಿ ಅಂತಲ್ಲ इवने कन कूर्सको ले हुड़ग निन्गे कूत लाड़ तोदे नान बर बेरवर अरे मनस हेगी अंत नू गली अंतनेम बणन निम्हे तिर्गसबिटीन अस्े निन्गू नगन हारस्क होता नहीं मगे संप्रदाय कल संस्कार कल अंत नूरेंटू हेळ्द निम्मप्प नन्न मगळिगे ऊरे मेच्चुवंगे मद्वे माड्ता इद्दीनि अदन्न हेळ होगण अंतने बंदे बर्तीनि पार्वति बंद केलस आय्तल्ल अत्तिगे नन्न क्षमिसि मद्वे करिया बंद इवर यह रीति मातरे अंत नन गल होली पार्वती गंडन बुद्धि नन गलवा ननू नमिके अरुंधति मन सोसे आगे आता ना देवरन बेडकोतनी अरुंधति नन मन सोसे आगली अंत अम्मा अरुंधति मद्वे अंत लग्न पत्रिके कोडक बंदिद्रो निन्न मने सोसे अंत हेळ्ता इद्दीयल्ल हुच्चिडिदिया निनगे हौदु नानु हुच्चिडिदे निम्मप्प जैलु सेरिद्रु ननन्न हुच्चात्र सेरिसिबिडु आवाग इडी मनेयल्लि नोब्बे इरुवंते नीनोब्बे इरु अतिगे समाधान माड्कोळ्ळि आवेश पडबेडि आगदे इरो विचारन योचने माडि याके आरोग्यन हाळु माड्कोतीर योचने आरोग्य केड़ते आरोग्य केट्रे ना सायती अस्टे ताने अगे बिड़तु अन्नी याकेनेनो मातड़ती नोड़ी नन मगल हणे नली एन बरलिद्यो अदे आगते आ देवर्गे इच्छे इल्दे इरोदन्न योचने माड़ी नावेन माड़कागुत्ते अदे ना बर्तीनि अदे ನಿಮಗೆ ಬೇಕಾಗಿರೋದು ನಿಮ್ಮ ಮಗ ಬಾಬುನ ನೋಡಬೇಕು ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕು
ಅವನು ಸೇಫ್ ಆಗಿ ಮನೆಗೆ ವಾಪಸ್ ಬರಬೇಕು ಅಷ್ಟೇ ತಾನೇ ಜಗ್ಗು ಅಣ್ಣ ಅಮ್ಮ ಗೌರಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಆ ಅರುಂಧತಿ ಅನ್ನೋ ಹುಡುಗಿ ಮಾತನ್ನ ಕೇಳಬೇಡಿ ಅವಳು ಹೇಳಿದ್ಲು ಅಂತ ನೀವು ಕೋರ್ಟ್ಗೆ ಹೋಗಿ ಏನು ಹೇಳಬೇಡಿ ಇನ್ಸ್ಪೆಕ್ಟರ್ ನನ್ನ ಕರ್ಕೊಂಡು ಹೋದ್ರು ಅಂತಾನೂ ಹೇಳಬೇಡಿ ನೀವೇನಾದರೂ ನನ್ನ ಬಗ್ಗೆ ಹೇಳಿದ್ರೆ ಇವರು ನನ್ನ ಸಾಯಿಸಿಬಿಡ್ತಾರೆ ನೋಡಿದ್ರ ನಿಮ್ಮ ಮಗನ್ನ ಅವನು ಹೇಳಿದನ್ನ ಸರಿಯಾಗಿ ಕೇಳಿಸ್ಕೊಂಡ್ರ ಅವನು ಇನ್ನು ಜೀವಂತವಾಗಿ ಇದ್ದಾನೆ ನೀವು ಏನು ಮಾಡಬೇಕು ಅನ್ನೋದನ್ನ ಅವನೇ ಹೇಳಿದನಲ್ಲ ನಿಮ್ಮ ಮಗ ನನ್ನ ಹತ್ರನೇ ಇದ್ದಾನೆ ಸೇಫ್ ಆಗಿದ್ದಾನೆ ಅವನ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾನೇ ನೋಡ್ಕೊತೀನಿ ನೀವು ನಿಮ್ಮ ಮಗ ಹೇಳಿದ ಹಾಗೆ ನಡೆಕೊಳ್ಳದೆ ಹೋದ್ರೆ ನಿಮ್ಮ ಮಗನ್ನ ನೀವು ಕಳ್ಕೊತೀರಾ ಜಗ್ಗು ಈ ದುಡ್ಡು ನಿಮಗೆ ನಿಮ್ಮ ಮಗ ವಾಪಸ್ ಬರೋವರೆಗೂ ನಿಮ್ಮ ಖರ್ಚಿಗೆ ನೋಡಿ ನಾನು ಮತ್ತೆ ನಿಮ್ಮ ಮನೆಗೆ ಬರಲ್ಲ ತಗೊಳ್ಳಿ ತಗೊಳ್ಳಿ ಈ ದುಡ್ಡಿಂದ ನಿಮ್ಮ ಮನೆ ಒಲೆ ಉರಿಸ್ತಿರೋ ಅಥವಾ ನಿಮ್ಮ ಮಗನ ಹೆಣ ಉರಿಸ್ತಿರೋ ತೀರ್ಮಾನ ನಿಮಗೆ ಬಿಟ್ಟಿದ್ದು ಅರುಂಧತಿ ಬಾಬುನ ನಾವಿನ್ನು ಟ್ರೇಸ್ ಮಾಡಕ್ ಆಗಿಲ್ಲ ಕೋರ್ಟ್ ನಲ್ಲಿ ಡ್ಯಾಡ್ ಪರವಾಗಿ ಯಾರು ಸಾಕ್ಷಿ ಹೇಳಿಲ್ಲ ಅಂದ್ರೆ ಮಾವ ಹೇಳಿದ್ದನ್ನ ಬಲವಾಗಿ ಸಾಕ್ಷಿಯಾಗಿ ಮಾಡ್ಕೋತಾರೆ ಆಗ ಡ್ಯಾಡ್ ಗೆ ಶಿಕ್ಷೆ ಆಗೇ ಆಗುತ್ತೆ ಅರುಂಧತಿ ಹಾ ನಾನು ಇನ್ನೊಂದು ಸಲ ಮಾವನ ಹತ್ರ ಹೋಗಿ ಡ್ಯಾಡ್ ಏನು ತಪ್ಪಿಲ್ಲ ನೀವು ಕೋರ್ಟ್ ಅಲ್ಲಿ ಡ್ಯಾಡ್ ವಿರುದ್ಧ ಏನು ಹೇಳಬೇಡಿ ನನಗೆ ಯಾರೋ ಹೊಡೆದ್ರು ಆದ್ರೆ ಅಲ್ಲಿ ಶಿವನಂಜ ಅವರು ಇರಲಿಲ್ಲ ಅಂತ ಹೇಳಿ ಅಂತ ಕೇಳ್ಕೊಂಡ್ರು ಇಲ್ಲ ವಿಜಯ ಅಪ್ಪನಿಗೆ ಮಾವನ ಮೇಲೆ ಹಳೆ ದ್ವೇಷ ಇದೆ ಅವರು ಹಾಗೆ ಹೇಳಲ್ಲ ತನ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ತಿಳ್ಕೊಂಡಿದ್ದಾರೆ ನೀನಾಗ್ಲಿ ನಾನಾಗ್ಲಿ ಹೋಗಿ ಅಪ್ಪನ ಕೇಳ್ಕೊಳ್ಳೋದು ವೇಸ್ಟ್ ಡ್ಯಾಡ್ ಹೊರಗೆ ಬರ್ಬೇಕಂದ್ರೆ ಇಬ್ಬರಲ್ಲೊಬ್ರು ನಿಜ ಹೇಳಬೇಕು ಒಂದು ಮಾವ ಇನ್ನೊಂದು ಬಾಬು ಮಾವ ನಿಜ ಹೇಳೋದು ರೂಲ್ಡ್ ಔಟ್ ಅಂತ್ಯ ಇನ್ ಬಾಬು ಅವನ್ ನಮ್ಮ ಕೈಗೆ ಸಿಕ್ಕಿಲ್ಲ ಏನ್ ಮಾಡೋದು ಲಾಯರ್ನ ಒಂದು ಮಾತು ಕೇಳಿದ್ರೆ ಡ್ಯಾಡ್ ಪರವಾಗಿ ಹೇಳೋದಕ್ಕೆ ಸಾಕ್ಷಿನೇ ಸಿಗದೆ ಹೋದ್ರೆ ಯಾವ ಲಾಯರ್ ತಾನೇ ಏನ್ ಮಾಡ್ತಾನೆ ವಿ ಆರ್ ಜಸ್ಟ್ ಹೆಲ್ಪ್ಲೆಸ್ ಯಾಕೆ ವಿಜಯ್ ಹಾಗೆ ಅನ್ಕೋತೀಯಾ ನಾವು ಎಂಡ್ ಮೊಮೆಂಟ್ ವರ್ಗೂ ಟ್ರೈ ಮಾಡ್ತಾನೆ ಇರೋಣ ನಾವು ಗೆದ್ದೇ ಗೆಲ್ತೀವಿ ಅರುಂಧತಿ ಡ್ಯಾಡ್ನ ಬಿಡಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಕಡಿಮೆ ಆಗ್ತಿದೆ ಏನಾಗತ್ತೋ ಆಗಲಿ ಇಷ್ಟು ದಿನ ನಿನಗೂ ತೊಂದರೆ ಆಯಿತು ನಿನ್ನ ಮದುವೆ ಬೇರೆ ಇದೆ ನೀನು ಎಲ್ಲ ಕೆಲಸಗಳನ್ನ ಬಿಟ್ಟು ನನಗೆ ಸಹಾಯ ಮಾಡ್ತಿದ್ಯಾ ಥ್ಯಾಂಕ್ ಯು ನಿಮ್ಮ ಅತ್ತೆಗೆ ಹರೀಶ್ಗೆ ನೀನು ನನ್ನ ಜೊತೆ ಮಾತಾಡೋದೇ ಇಷ್ಟ ಇಲ್ಲ ಅಂಥದ್ರಲ್ಲಿ ನೀನು ನನ್ನ ಜೊತೆ ಓಡಾಡ್ತಿದ್ಯಾ ಅಂತ ಗೊತ್ತಾದರೆ ದೊಡ್ಡ ರಂಪನೇ ಮಾಡಿಬಿಡ್ತಾರೆ ಸೊ ಲೆಟ್ ಸ್ಟಾಪ್ ಎವ್ರಿಥಿಂಗ್ ಹಿಯರ್ ವಿಜಯ್ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅದಕ್ಕೆಲ್ಲ ಅವರಿಗೆ ನಾನು ಉತ್ತರ ಕೊಡ್ತೀನಿ ಮಾವನಿಗೆ ಶಿಕ್ಷೆ ಹಾಕಿ ನಾನು ಬಿಡಲ್ಲ
ಬಾಬುನ ನಾನು ಹುಡುಕ್ತೀನಿ. ಎಲ್ಲಿ ಅಂತ ಹುಡುಕ್ತೀಯ ಅರುಂಧತಿ? ದಿವಾಕರ್ ಪಾಟೀಲ್ ಬಂಗ್ಲೆಲಿ. ಎಸ್, ಆ ಇನ್ಸ್ಪೆಕ್ಟರ್ ಮತ್ತೆ ದಿವಾಕರ್ ಪಾಟೀಲ್ ಇಬ್ರು ಸೇರಿನೇ ಮಾವನ್ನ ಜೈಲಿಗೆ ಕಳಿಸಿದ್ದಾರೆ. ಆ ಇನ್ಸ್ಪೆಕ್ಟರ್ ಬಾಬುನ ಕರ್ಕೊಂಡು ಹೋಗಿ ದಿವಾಕರ್ ಪಾಟೀಲ್ಗೆ ಒಪ್ಪಿಸಿದಾನೆ. ನಾವು ಅವನ ಬಂಗ್ಲೆಗೆ ಹೋಗಿ ಸ್ವಲ್ಪ ವಿಷಯನ ಕೆತ್ಕಿದ್ರೆ ನಮ್ಗೇನಾದ್ರೂ ಕ್ಲೂ ಸಿಗಬಹುದು. ಎಸ್ ಸರ್ ಅರುಂಧತಿ, ನಾಟ್ ಎ ಬ್ಯಾಡ್ ಐಡಿಯಾ. ಆ ದಿವಾಕರ್ ಪಾಟೀಲ್ ಕಣ್ಣಲ್ಲಿ ಕಡ್ಡಿ ಆರಿಸಿದ್ರೆ ಅವರು ಪ್ಲಾನ್ನ ಚೇಂಜ್ ಮಾಡೇ ಮಾಡ್ತಾರೆ. ಆಗ ಆ ಬಾಬು ನಮ್ಮ ಕೈಗೆ ಇವನ್ನ ಕೇಳ್ಕೊಂಡ್ ಬರ್ತಾ ಇದೀರಾ ಅಣ್ಣ? ಈಗ ನನ್ನ ಮಗ ತಪ್ಪಿಸ್ಕೊಂಡು ಹೋಗಕ್ ನೋಡ್ದ, ಎತ್ತಕ ಬಂದಿದ್ದೀವಿ. ಏನು ತಪ್ಪಿಸ್ಕೊಂಡು ಹೋಗಿ ನೋಡ್ದ? ತಪ್ಪಿಸ್ಕೊಂಡು ಹೋಗ್ತೀಯಾ? ನಮ್ಮ ಹತ್ರನೇ ಆಟ ತೋರಿಸ್ತೀಯಾ? ಈ ಕೋಟೆಯಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಕೋರ್ಟ್ಗೆ ಹೋಗ್ತೀಯಾ? ಹೋಗಿ ಇನ್ಸ್ಪೆಕ್ಟ್ರೇ ಫೋನ್ ಮಾಡಕ್ ಹೇಳಿದ್ದು ಅಂತ ಹೇಳ್ತೀಯಾ? ಹೋಗೋದಕ್ಕೆ ನೀನ್ ಜೀವಂತವಾಗಿದ್ರೆ ತಾನೆ ಇಲ್ಲೇ ಈ ಕ್ಷಣನೇ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ಮುಗಿಸ್ರಣ್ಣ. ಅಣ್ಣ ಇಲ್ಲ ಅಣ್ಣ, ಕ್ಷಮಿಸ್ಬಿಡಿ ಅಣ್ಣ, ನಾನು ಇನ್ನೊಂದ್ಸತಿ ಈ ಥರ ತಪ್ಪು ಮಾಡಲ್ಲ ಅಣ್ಣ, ದಯವಿಟ್ಟು ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ನನ್ನ ತಾಯಿನೇಗೂ ಇನ್ನೊಂದ್ಸತಿ ತಪ್ಪಿಸ್ಕೊಳಕ್ಕೆ ಹೋಗಲ್ಲ ಅಣ್ಣ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಣ್ಣ, ದಯವಿಟ್ಟು ನನ್ನ ಸಾಯಿಸ್ಬಿಡಿ ಅಣ್ಣ, ಸಾಯಿಸ್ಬಿಡಿ ಅಣ್ಣ. ಇವತ್ತೇ ಕೊನೆ, ಇನ್ನೊಂದ್ಸಲ ನೀನಲ್ಲ, ನಿನ್ನ ನಿಟ್ಟುಸಿರು ಇಲ್ಲಿಂದ ಹೋದ್ರೂ ಕೂಡ ನಿನ್ನ ಉಸಿರು ಇಲ್ಲೇ ನಿಂತೋಗ್ಬಿಡತ್ತೆ. ಏ ಹೇಳ್ಕೊಂಡು ಹೋಗ್ರಿ ಅಣ್ಣ. ಇಲ್ಲ ಬಿಟ್ಬಿಡ್ರಪ್ಪ, ಇಲ್ಲ ಬಿಟ್ಬಿಡಿ, ಬಿಟ್ಬಿಡಿ ಅಣ್ಣ. ಜಗ್ಗು, ಹಾವನ್ನ ಮನೆಯಲ್ಲೇ ಇಟ್ಕೊಂಡು ನಾವು ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ. ಇವೊಂದು ಇವತ್ತೇ ಕೊನೆ ರಾತ್ರಿ, ನಾಳೆ ಸೂರ್ಯೋದಯನ ಇವನ್ನ ನೋಡಬಾರ್ದು. ಅವ್ರಿಗೇನು ಆಗಿಲ್ಲ ಅಮ್ಮ ನಾನು ಅಣ್ಣನ್ ನೋಡಿದ್ವಿ ಅವ್ನು ಬದುಕಿದಾನೆ. ಏನು, ನಿಮ್ ಅಣ್ಣನ್ ನೋಡಿದ್ರಾ? ಎಲ್ಲಿ, ಯಾವಾಗ ಮನೆಗೆ ಬಂದಿದ್ನ? ಇಲ್ಲ ಮನೆಗೆ ಬಂದಿಲ್ಲ, ವಿಡಿಯೋದಲ್ಲಿ ನೋಡಿದ್ವಿ. ಏನು ವಿಡಿಯೋದಲ್ಲ? ಯಾರು ತೋರಿಸ್ರು ವಿಡಿಯೋ? ಎಲ್ಲಿಂದ ಬಂತ ವಿಡಿಯೋ? ನೋಡಿ, ನಮ್ಮನ್ನೇನು ಕೇಳಬೇಡಿ, ನಮ್ಮ ಮಗ ಎಲ್ಲೋ ಚೆನ್ನಾಗಿರ್ತಾನೆ, ನೀವು ಹೊಟ್ಟೋಗಿ ಇಲ್ಲಿಂದ. ಗೌರಿ ನೋಡು, ನಾವು ನಿಮಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ, ನಿಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮ ಅಣ್ಣನ್ನ ಕಾಪಾಡ್ತೀವಿ, ಅವನಿಗೇನೂ ಆಗೋದಿಲ್ಲ, ನಮ್ಮನ್ನು ನಂಬಿ. ನೋಡಿ, ಬಾಬುನ ಪೊಲೀಸರಿಗೆ ಹಿಡ್ಕೊಟ್ಟು ಅವನಿಗೆ ಶಿಕ್ಷೆ ಕೊಡಿಸೋದು ನಮ್ಮ ಉದ್ದೇಶ ಅಲ್ಲ. ಬಾಬುವಿಂದ ಒಂದು ನಿಜ ಹೇಳಿಸಿದ್ರೆ ನಮ್ಮ ತಂದೆ ಜೈಲಿಂದ ಹೊರಗೆ ಬರ್ತಾರೆ. ಅದಕ್ಕೆ ನಿಮ್ಮ ದಮ್ಮಯ್ಯ ಅಂತೀನಿ, ಬಾಬು ವಿಡಿಯೋ ಯಾರು ತೋರಿಸಿದ್ರು ಅಂತ ನಮ್ಗೆ ದಯವಿಟ್ಟು ಹೇಳಿ. ಹೌದು ಬಾಬು ಎಲ್ಲೇ ಇದ್ರು ನಾವು ತಂದು ನಿಮಗೆ ಒಪ್ಪಿಸ್ತೀವಿ. ಅದಕ್ಕೆ ನಿಮ್ಮನ್ನ ಅಮ್ಮ ಹೊರಟೋಗಿ ಅಂತ ಹೇಳಿದ್ದು. ಅರುಂಧತಿಯವರೇ, ನಾವೇ ನಮ್ಮ ಅಣ್ಣನ ವಿಷಯ ನಿಮ್ಗೆ ಹೇಳಿದ್ವಿ ಅಂತ ಗೊತ್ತಾದ್ರೆ ನಮ್ಮ ಅಣ್ಣನ ಸಾಯಿಸ್ಬಿಡ್ತಾರಷ್ಟೇ.
ಈ ವಿಷಯನ ಇನ್ಸ್ಪೆಕ್ಟರ್ಗಾಗಲಿ ಅಥವಾ ಅವ್ರ ಜೊತೆ ಬಂದವ್ರಿಗಾಗಲಿ ನಾವೇ ಹೇಳಿದ್ದು ಅಂತ ದಯವಿಟ್ಟು ಹೇಳಬೇಡಿ. ಇಲ್ಲ, ಈ ವಿಷಯನ ನೀವೇ ನಮಗೆ ಹೇಳಿದ್ದು ಅಂತ ನಾವು ಯಾರಿಗೂ ಹೇಳಲ್ಲ. ಹಾಗೆ ನೀವು ಏನು ಯೋಚನೆ ಮಾಡಬೇಡಿ. ಬಾಬು ಎಲ್ಲೇ ಇದ್ರೂ ನಾವು ಅವನ್ನ ಹುಡುಕಿ ಕರ್ಕೊಂಡು ಬರ್ತೀವಿ.